ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಸಮಾಂತರ ಶ್ರೇಣಿಗಳು ಅಧ್ಯಾಯದ 12 ಪ್ರಶ್ನೆ 20 ಬಿಡಿಸ್ತಾ ಇದೀವಿ. ಪ್ರಶ್ನೆ ಬಂದ್ಬಿಟ್ಟು 20.14.18.3/(-)(-) ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು ಮೊದಲ ಋಣಾತ್ಮಕ ಬೆಲೆಯನ್ನು ಹೊಂದಿದೆ? ಈ ಸಮಾಂತರ ಶ್ರೇಣಿ ಇಳಿಕೆ ಕ್ರಮದಾಗ ಅದರಿ, ಇಳಿಕೆ ಕ್ರಮದಾಗ ಕಡಿಮೆ ಹಾಕೊಂತ ಹೊಂಟದ. ಯಾವುದೋ ಒಂದು ಸಮಯದೊಳಗ ಈ ಒಂದು ಸಮಾಂತರ ಶ್ರೇಣಿಯ ಬೆಲೆ ಋಣಾತ್ಮಕವಾಗ್ತದ. ಆ ಸಮಯ, ಆ ಸಂದರ್ಭ, ಆ ಒಂದು ಪದ ಎಷ್ಟನೇ ಪದ ಅಂತ ನಾವು ಕಂಡಿಡಬೇಕಾಗ್ತದ್ರಿ. ಇಲ್ಲಿ ದತ್ತ ಏನೇನು ಕೊಟ್ಟಿದಾರ ಆ ವಿಚಾರಗಳನ್ನ ಮೊದಲು ಬರ್ಕೊಂಡಂತ ದತ್ತ ಮೊದಲ ಪದ ಕೊಟ್ಟಿದಾರ. ಮೊದಲ ಪದ A=20 ಅಂತ ಬರ್ತದೆ. ಆಮೇಲೆ ಸಾಮಾನ್ಯ ವ್ಯತ್ಯಾಸ D=(A2-A1) ಅಂತ ಬರೀತೀವಿ. A2 ಅಂದ್ರೆ ಎರಡನೇ ಪದ, 19.14 ಮೈನಸ್, ಆಮೇಲೆ A1 ಅಂತಂದ್ರೆ 20 ಅಂತ ಬರ್ತದೆ. ನಂತರ ಇದನ್ನ ಹೆಂಗ್ ಬರೀಬಹುದು? 19.4 = 76 ಹೌದಾ? 78 ಭಾಗಕಾರ 4 ಮೈನಸ್ 20 ಭಾಗಕಾರ 1 ಓರೆ ಗುಣಾಕಾರ ಮಾಡಿದಂತ ಅವಾಗ 77 - 24 = 80 4 + 4 = 4 ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 80 + 77 ಹೋದ್ರೆ -3/4 ಬಂತು. ಇದು ಸಾಮಾನ್ಯ ವ್ಯತ್ಯಾಸ ಬಂತ್ರಿ. ಇದು ಸಾಮಾನ್ಯ ವ್ಯತ್ಯಾಸ D = -3/4 ಅಂತ ಬಂತು. ನಂತರ ನಾವು ಈ ಸಮಾಂತರ ಸರಿ ಎಷ್ಟನೇ ಪದವು ಮೊದಲ ಋಣಾತ್ಮಕ ಬೆಲೆಯನ್ನು ಹೊಂದಿದೆ ಅಂತ. ಎಷ್ಟನೇ ಪದ, ಎನ್ನೇ ಪದ ನಮಗ್ ಗೊತ್ತಿಲ್ಲ. ಎನ್ನೇ ಪದ ಅಂದ್ರೆ AN ಅಂತ ತಗೊಂತೀವಿ, ಹೌದಾ? ಈ ಸಮಾಂತರ ಶ್ರೇಣಿಯ ಎನ್ನೇ ಪದವು ಏನದು? ಮೊದಲ ಋಣಾತ್ಮಕ ಬೆಲೆಯನ್ನು ಹೊಂದಿದೆ, ಮೊದಲ ಋಣಾತ್ಮಕ ಬೆಲೆಯನ್ನು ಹೊಂದಿದೆ ಅಂತ ನಾವು ಬರೆದಿದ್ವಿ. ಹಾಗಿಲ್ಲ, ಎನ್ನೇ ಪದ ಅಂದ್ರೆ ಏನು? AN ಋಣಾತ್ಮಕ ಬೆಲೆ. ಏನ್ ಋಣಾತ್ಮಕ ಬೆಲೆ? ತಲೆಯಾಗಿರ್ಲಿ, ಮಾತನ್ನ ನೀವು ತಲೆಯಾಗಿಟ್ಕೊಳ್ರಿ. AN ಋಣಾತ್ಮಕ ಅಂತಂದ್ರೆ ಏನು? ಋಣಾತ್ಮಕ ಅಂತಂದ್ರ 0 ಕಡಿಮೆ ಅಂದಂಗ. ಋಣ ಅಂದ್ರ 0 ಕಡಿಮೆ, ಧನ ಅಂದ್ರ 0 ಅಧಿಕ. ಎನ್ನೇ ಪದ ಋಣಾತ್ಮಕ ಬೆಲೆ ಹೊಂದ್ಯಾರ ಅಂತಂದ್ರ ಎನ್ನೇ ಪದ AN 0 ಕಡಿಮೆ ಇರ್ತದ. ಇದು ಕಡಿಮೆ, ಇದು ಅಧಿಕ, ಇದು ಈಕ್ವಲ್ ಟು. ಇಲ್ಲಿ AN ಏನ್ ಮಾಡ್ಬೇಕು ನಾವು? 0 ಕಡಿಮೆ ಅಂತ ಬರ್ಕೋಬೇಕು. ಯಾಕಂದ್ರೆ ಮೊದಲ ಋಣಾತ್ಮಕ ಕೇಳಿದಾರೆ, ಒಂದೊಳ್ಳೆ ಮೊದಲ ಧನಾತ್ಮಕ ಕೇಳಿದ್ರು ಅಂತಂದ್ರ ಅವಾಗ AN > 0 ಅಂತ ತಗೋಬೇಕು. 0 ಅಂತ ತಗೊಂಡು ನಾವು ಲೆಕ್ಕ ಮಾಡ್ಕೊಂತ ಹೋಗ್ಬೇಕಾಗ್ತದ. ಈ ಸಮಾಂತರ ಸಂಖ್ಯೆ ಎರಡನೇ ಪದವು ಮೊದಲ ಋಣಾತ್ಮಕ ಬೆಲೆಯನ್ನು ಹೊಂದಿದೆ, ಆದ್ದರಿಂದ AN < 0 ಅಂತ ನಾವು ತಗೊಳ್ಳೋಣಂತ್ರಿ. AN ಸೂತ್ರ ಗೊತ್ತು ನಮಗೆ, ನಮಗೆ ತಿಳಿದಂತೆ A = A+(N-1)(D < 0) 0 ಕಡಿಮೆ ಋಣಾತ್ಮಕ. ನಂತರ ಏನಾದ್ರೆ ಎಷ್ಟದ್ರಿ? ಏನಾಗಲೇ 20 + (N-1)(D) ಡಿ ನ ಬೆಲೆ ಎಷ್ಟು ನೋಡ್ರಿ? -3/4 ಅಂತದ. ಅದನ್ನ ಬರ್ಕೊಳ್ಳೋಣ, < 0 ಅಂತ ಬರ್ಕೊಳ್ಳೋಣ. ನಂತರ 20 + (-3)(N)(3)(N)(3)/4 ಅಂತ ಆಗ್ತದ. ಇಲ್ಲಿ 1 ಆಮೇಲೆ 0 ಅಂತ ಬರೆದಿರ್ತದೆ, < 0 ಅಂತ. ಇಲ್ಲಿ 4 ಗುಣಿಸಬೇಕು, ಯಾಕಂತಂದ್ರ ಲಸ 4 ಆಗ್ತದ. ಹಾಗಾಗಿ 24 - -3n + 3 = 4 < 0 ಅಂತ ತಗೋಣ. ಇಲ್ಲಿ ಭಾಗಕರ 4 ಕಡೆ ಕಸ ಏನಾಗುತ್ತೆ? ಗುಣಾಕಾರ 4 ಆಗ್ತದ. 80 + 3 ಏನಾಗುತ್ತೆ? 83 - 3n < 0 ಆಗ್ತದ. ಇಲ್ಲಿ 4 ಭಾಗಕರ ಗುಣಾಕಾರ 0 ಅದಿಲ್ಲಿ, ಏನಿದ್ರಲ್ಲಿ 4 ಗುಣಾಕಾರ 0 ಇದಾಗ 0 ಬರ್ತದ. ಹಾಗಾಗಿ -3n ಆ ಕಡೆ ಕಳ್ಸಂತ ಅವಾಗ ಏನಾಯ್ತು? 83 < -3 ಕಡೆ ಏನಾಯ್ತದ? +3n ಅಂತ ಆಗ್ತದ. ಅಂದ್ರೆ 83 ಅಂತಕ್ಕಂಥದ್ದು ಎನ್ಗಿಂತ 3n ಕಡಿಮೆ. ಇದನ್ನ ಹೆಂಗ್ ಬರೀಬಹುದು? ಇದನ್ನ ಹಿಂಗ ಬರೀಬಹುದು ನೋಡ್ರಿ, ಹೆಂಗ್ ಬರೀಬಹುದು? 3n 83 ಅಧಿಕ ಅಂತ ಬರೀಬಹುದು. 83 3n ಕಡಿಮೆ
ಏನಿದು 83 ಮೂರು ಎನ್ ಗಿಂತ ಕಡಿಮೆ, ಮೂರು ಎನ್ 83ಕ್ಕಿಂತ ಅಧಿಕ ಅಂತ ನೋಡಬಹುದು. 83 ಮೂರು ಎನ್ ಗಿಂತ ಕಡಿಮೆ, ಮೂರು ಎನ್ 83ಕ್ಕಿಂತ ಅಧಿಕ ಅಂತ ನಾವು ಬರೆಯಬಹುದು. ಗುಣಾಕಾರ ಮೂಲದ ಅಕ್ಕ ಕಳಿಸಿ ಏನಾಗುತ್ತೆ ಅವಾಗ ಎನ್ ಗ್ರೇಟರ್ ದನ್ 83 ಭಾಗಾಕಾರ ಮೂರು ಆಗ್ತದ್ರಿ. ಇಲ್ಲಿ ಗುಣಾಕಾರ ಮೂರಿದಾಗ ಹೋಗಿ ಭಾಗಾಕಾರ ಮೂರು ಆಗ್ತದ. ಎನ್ ಗ್ರೇಟರ್ ದನ್ ಇಲ್ಲಿ ಮೂರು ಡಿವಿಜನ್ ಮಾಡ್ಬೇಕು, ಮೂರು ಎರಡನೇ ಆರು ಇಪ್ಪತ್ತ ಮೂರು ಇದು ಮೂರು ಏಳೆ ಇಪ್ಪತ್ತು ಒಂದು ಆಮೇಲೆ ಎರಡು ಪಾಯಿಂಟ್ ಮೂರು ಆಗ್ಲಿ ಹದಿನೆಂಟು ಮೂರು ಆಗ್ಲಿ ಹದಿನೆಂಟು ಇಲ್ಲಿ ಎನ್ 27.66ಕ್ಕಿಂತ ಹೆಚ್ಚಿಗೆ ಇರ್ಬೇಕಂತ ನಮಗೆ ಗೊತ್ತದ. ಏನ್ ಗೊತ್ತದ, ಯಾವುದೇ ಒಂದು ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ ಏನಿರ್ಬೇಕು, ಯಾವಾಗ್ಲೂ ಧನಾತ್ಮಕ ಪೂರ್ಣಾಂಕವಾಗಿರ್ಬೇಕ್ರಿ, ಧನ ಪೂರ್ಣಾಂಕವಾಗಿರ್ಬೇಕು. ಹಾಗಾಗಿ ಇಲ್ಲಿ ಎನ್ ಅಂತಕ್ಕಂಥದ್ದು ಧನ ಪೂರ್ಣಾಂಕ ಅಂದ್ರ ಎನ್ 27.66ಕ್ಕಿಂತ ಹೆಚ್ಚಿಗೆ ಇರ್ಬೇಕು ಮತ್ತು ಧನಾತ್ಮಕ ಪೂರ್ಣಾಂಕವಾಗಿರ್ಬೇಕು. ಅರ್ಥ ಏನಂತ ಹಾಕಿದ್ರ ಎನ್ ಗ್ರೇಟರ್ ದನ್ 27 ಈಕ್ವಲ್ ಟು 28 ಅಂತ್ರಿ, 27ಕ್ಕಿಂತ ಹೆಚ್ಚಿಗೆ ತಗೋಬಹುದು 28 ಅಂತ ತಗೋದು, ಅಥವಾ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಅಂತ ನಾವು ಬರೀಬಹುದು. ಗ್ರೇಟರ್ ದನ್ ಆರ್ ಈಕ್ವಲ್ ಟು 28. ಅರ್ಥ ಇಲ್ಲಿ ಈ ಒಂದು ಸಮಾಂತರ ಶ್ರೇಣಿ 20.19 ಪೂರ್ಣಾಂಕ ಏನದ್ರಿ, ಈ ಸಮಾಂತರ ಶ್ರೇಣಿಯ ಮೊದಲ ಋಣಾತ್ಮಕ ಬೆಲೆಯನ್ನು ಹೊಂದಿರುವ ಪದ ಎಷ್ಟನೇದು, 28ನೇ ಪದ, 28ನೇ ಪದ ಅಂತ ನೋಡ್ಬೋದು. ಆಮೇಲೆ ಆ 28ನೇ ಪದ ಯಾವುದು ಅದನ್ನು ನೋಡೋಣ ಅಂತ. 28ನೇ ಪದ ಅಂದ್ರೆ ಎ 28 ಇಸ್ ಈಕ್ವಲ್ ಟು ಎ ಪ್ಲಸ್ 27 ಡಿ. ಎ ಅಂತಂದ್ರೆ 20 ಪ್ಲಸ್ 27 ಡಿ ಅಂತಂದ್ರೆ ಮೈನಸ್ 3 ಭಾಗಲೆ 4 ಅದ್ರಿ, ಮೈನಸ್ 3 ಭಾಗಲೆ 4 ಅದ ಡಿ. ಓಕೆ, ಡಿ ನ ಬೆಲೆ ಮೈನಸ್ 3 ಭಾಗಲೆ 4. ನಂತರ ಇಸ್ ಈಕ್ವಲ್ ಟು 20 ಪ್ಲಸ್ ಇಂಟು ಮೈನಸ್ ಮೈನಸ್ 27 58 81 ಭಾಗಕರ 4. ಆಮೇಲೆ ಇದೇನೆಲ್ಲ ಓದಿರ್ತದ, ಓರೆ ಗುಣಾಕಾರ ಮಾಡಿದಂತ 24ನೇ 80 ಮೈನಸ್ 81 ಡಿವೈಡೆಡ್ ಬೈ 4 ಇಸ್ ಈಕ್ವಲ್ ಟು ಮೈನಸ್ 1 ಭಾಗಲೆ 4 ಆಗ್ತದ. ಏನಾಗುತ್ತ ಮೈನಸ್ 1 ಭಾಗಲೆ 4 ನೋಡ್ರಿ, 28ನೇ ಪದ ಮೈನಸ್ 1 ಭಾಗ ಡ್ಯಾಶ್ ಇದೊಂದೇ ಲಾಸ್ಟ್ 28ನೇ ಪದ ಏನ್ ಬರ್ತದ ಮೈನಸ್ 1 ಭಾಗಲೆ 4 ಬರ್ತದ ಅಂದ್ರೆ ಋಣಾತ್ಮಕ ಬರ್ತದ್ರಿ. ಅತಿ ಉತ್ತಮವಾದಂತ ಪ್ರಶ್ನೆ ಇದು. ವಿಡಿಯೋ ಚೆನ್ನಾಗಿ ಅನಿಸಿತ್ತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.